ಪೀಠಾಪುರ ಅನ್ನುವ ಗ್ರಾಮದಲ್ಲಿ ಸೂರಮ್ಮ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಸೂರಮ್ಮ ಅನಾಮಿಕಳಿಗೆ ಸೋದರತ್ತೆ. ಅನಾಮಿಕಳ ತಂದೆ ತಾಯಿಗಳು ಸತ್ತು ಹೋಗಿದ್ದರಿಂದ ಅವಳನ್ನು ತಾಯಿಯ ಹಾಗೆ ಸಾಕಿ ಬೆಳೆಸುತ್ತಾಳೆ. ಆಕೆ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಕುಟುಂಬವನ್ನು ಪೋಷಿಸಿಕೊಂಡು ಬರುತ್ತಿದ್ದಳು. ಕೆಲವು ಸಂವತ್ಸರಗಳು ಹೀಗೆ ಕಳೆದು ಹೋಯಿತು. ಅನಾಮಿಕಳಿಗೆ ಮದುವೆ ವಯಸ್ಸು ಬರುತ್ತದೆ. ಆಕೆಗಾಗಿ ಸೂರಮ್ಮ ಒಂದು ಒಳ್ಳೆಯ ಸಂಬಂಧಕ್ಕಾಗಿ ಹುಡುಕುತ್ತಾ ಇದ್ದಳು. ಆಗಲೇ ಸೂರಮ್ಮಳಿಗೆ ಒಂದು ಸಂಬಂಧದ ಬಗ್ಗೆ ತಿಳಿಯುತ್ತದೆ. ಅವನ ಹೆಸರು ವರ್ಮ. ವರ್ಮನ ತಾಯಿಯ ಹೆಸರು ರಮಣಮ್ಮ. ಆ ಕುಟುಂಬದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳುತ್ತಾಳೆ ಸೂರಮ್ಮ. ಹೊರಗೆ ಒಳ್ಳೆಯ ಕುಟುಂಬ ಅಂತಾನೆ ಹೇಳುತ್ತಾರೆ. ರಮಣಮ್ಮ ಸ್ವಲ್ಪ ಕೋಪಿಷ್ಠೆ ಎಂದು ಮತ್ತೆ ಕೆಲವರು ಗಯ್ಯಾಳಿ ಅಂತಲೇ ಅನ್ನುತ್ತಾರೆ. ಆ ಮಾತುಗಳು ಕೇಳಿದ ಸೂರಮ್ಮ ಸ್ವಲ್ಪ ಭಯಪಡುತ್ತಾಳೆ. ಇನ್ನು ಅದರ ಬಗ್ಗೆಯೇ ಆಲೋಚಿಸುತ್ತಾ ಇರುತ್ತಾಳೆ. ಅಂದುಕೊಳ್ಳದೆ ಆ ತಾಯಿ ಮಗ ಇಬ್ಬರು ಅನಾಮಿಕಳ ಮನೆಗೆ ಬರುತ್ತಾರೆ. ಸೂರಮ್ಮ ಅವರನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ನಾನೇ ಸಮಯ ನೋಡಿಕೊಂಡು ನಿಮ್ಮ ಹತ್ರ ಬರೋಣ ಅಂದ್ಕೊಂಡೆ. ಆ ಸಂಬಂಧ ವೀರಯ್ಯ ನಮ್ಮ ಬಗ್ಗೆ ಹೇಳಿದ್ದಾರೆ ಅಂದ್ಕೋತೀನಿ. ಆ ನಿಮ್ಮ ಬಗ್ಗೆ ಹೇಳೇ ಹೋಗಿದ್ದಾರೆ. ದೊಡ್ಡದಾಗಿ ಆಸ್ತಿ ಇಲ್ವಂತೆ. ನಮ್ಮ ಹುಡುಗ ಏನೋ ನಿಮ್ಮ ಹುಡುಗಿಯ ಫೋಟೋ ನೋಡಿ ಮಾಡಿಕೊಂಡ್ರೆ ಇದೇ ಹುಡುಗಿನ ಮಾಡ್ಕೋತೀನಿ, ಬೇರೆ ಹುಡುಗಿನ ಮದುವೆ ಆಗಲ್ಲ ಅಂದ. ಅದಕ್ಕೆ ಇಲ್ಲಿಗೆ ಬರಬೇಕಾಗಿ ಬಂತು. ಅದಕ್ಕೆ ಸೂರಮ್ಮ ಸ್ವಲ್ಪ ಸಂತೋಷ ಪಡುತ್ತಾಳೆ. ಆಗ ಕೂಡ ಸೂರಮ್ಮನ ಮನಸ್ಸಿನಲ್ಲಿ ಆಕೆ ಬಹಳ ಗಯ್ಯಾಳಿ ಅನ್ನುವ ಮಾತೇ ಇರುತ್ತದೆ. ಇನ್ನು ಆ ಇಬ್ಬರು ಮಾತನಾಡಿಕೊಳ್ಳುತ್ತಾರೆ. ಆ ಮದುವೆ ಸಂಬಂಧ ಕುದುರುತ್ತದೆ. ಸೂರಮ್ಮ ತನ್ನ ಹತ್ತಿರ ಇರುವ ದುಡ್ಡೆಲ್ಲ ವರದಕ್ಷಿಣೆ ರೂಪದಲ್ಲಿ ಅವರಿಗೆ ಕೊಡುತ್ತಾಳೆ. ಕೆಲವು ದಿನಗಳು ಕಳೆಯುತ್ತದೆ. ಅವರ ಮದುವೆ ನಡೆದು ಹೋಗುತ್ತದೆ. ವರದಕ್ಷಿಣೆ ಕೆಳಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಡುತ್ತಾಳೆ ಸೂರಮ್ಮ. ಇನ್ನು ಹೊಸ ಸೊಸೆಯ ಅನಾಮಿಕ ರಮಣಮ್ಮನ ಮನೆಗೆ ಬರುತ್ತಾಳೆ. ಅಲ್ಲಿ ಆಕೆ ಎಲ್ಲ ಕೆಲಸಗಳು ಮಾಡಿಕೊಂಡು ಹಾಯಾಗಿರುತ್ತಾಳೆ. ಹಾಗಿರುವಾಗ ಒಂದು ದಿನ ಅವಳ ಸೋದರತ್ತೆಯಿಂದ ಒಂದು ಕಾಗದ ಬರುತ್ತದೆ. ಆಕೆಯ ಆರೋಗ್ಯ ಸರಿಯಾಗಿಲ್ಲ ಎನ್ನುವ ವಿಷಯ ತಿಳಿಯುತ್ತದೆ. ಆ ವಿಷಯ ತಿಳಿದ ಅನಾಮಿಕ ಬಹಳ ದುಃಖ ಪಡುತ್ತಾಳೆ. ತಕ್ಷಣ ಅತ್ತೆಯ ಹತ್ತಿರ ಹೇಳುತ್ತಾಳೆ. ಅತ್ತೆ, ನಮ್ಮ ಸೋದರತ್ತೆಗೆ ಆರೋಗ್ಯ ಸರಿಯಾಗಿಲ್ವಂತೆ. ನಾನು ಹೋಗಿ ಹತ್ತಿರವಿದ್ದು ನೋಡ್ಕೊಂಡು ಬರ್ತೀನಿ ಅತ್ತೆ. ನನ್ನ ಸೋದರತ್ತೆ ಹತ್ರ ಹೋಗಲಾ ಎಂದು ಅನ್ನುತ್ತಾಳೆ ಅನಾಮಿಕ. ಅದಕ್ಕೆ ಆಕೆ ಸರಿ ಹೋಗು ಎಂದು ಉತ್ತರ ಹೇಳುತ್ತಾಳೆ. ಇನ್ನು ಆಕೆ ಅಲ್ಲಿಂದ ಸೋದರತ್ತೆ ಸೂರಮ್ಮನ ಹತ್ತಿರ ಹೋಗುತ್ತಾಳೆ. ಆಕೆಯನ್ನು ನೋಡಿಕೊಂಡು ಅಲ್ಲಿಯೇ ಇದ್ದು ಬಿಡುತ್ತಾಳೆ. ಕೆಲವು ದಿನಗಳು ಕಳೆಯುತ್ತದೆ. ಎಷ್ಟು ದಿನವಾದರೂ ಅನಾಮಿಕ ಮನೆಗೆ ತಿರುಗಿ ಬಾರದೇ ಇದ್ದುದರಿಂದ ಅವಳ ಅತ್ತೆ ಹೀಗನ್ನುತ್ತಾಳೆ. ಏನೋ ನಿನ್ ಹೆಂಡತಿ ತವರಿಗೆ ಹೋಗಿ ಇಷ್ಟು ದಿನ ಆಯ್ತು, ಇನ್ನೂ ಬರ್ಲಿಲ್ಲ. ಇವಳು ಅಲ್ಲಿಯೇ ಇರ್ತಾಳ ಏನು? ನಿನ್ ಜೊತೆ ಸಂಸಾರ ಮಾಡೋ ಉದ್ದೇಶ ಏನಾದ್ರೂ ಇದೆಯಾ ಇಲ್ವಾ? ಅಮ್ಮ, ಅವ್ರ ಅತ್ತೆಗೆ ಬಹಳ ಸೀರಿಯಸ್ ಆಗಿದೆ ಅಂತ ಗೊತ್ತಲ್ಲ, ಅದಕ್ಕೆ ಆಕೆ ಅಲ್ಲಿಯೇ ಇರ್ತಾಳೆ. ಇನ್ನು ಸ್ವಲ್ಪ ದಿನ ಆದ್ರೆ ಮತ್ತೆ ಮನೆಗೆ ಬರ್ತಾಳಲ್ಲ. ಇಷ್ಟರಲ್ಲಿ ಏನಾಗೋಯ್ತು? ಹೆಂಡ್ತಿನ ಬಹಳ ವಹಿಸ್ಕೊಂಡು ಬರ್ತಿದ್ಯಾ ಎಂದು ರಾಮವನ್ನು ಕೋಪದಿಂದ ಅನ್ನುತ್ತಾಳೆ. ಅದಕ್ಕೆ ವರ್ಮ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆಗ ಅತ್ತೆ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ. ಇವನನ್ನ ಹೀಗೆ ಬಿಟ್ರೆ ಅದು ನನ್ನ ನೆತ್ತಿ ಮೇಲೆ ಹತ್ತಿ ಕೂತ್ಕೋತಾಳೆ. ಆ ನಂತರ ಅದು ಇವನು ಇಬ್ರು ಕೂಡ ನನ್ನ ಮಾತು ಕೇಳಲ್ಲ. ಯಾರನ್ನ ಎಲ್ಲಿಡ್ಬೇಕೋ ಅಲ್ಲಿ ಇಟ್ರೆ ನಮ್ಮ ದಾರಿಗೆ ಬರ್ತಾರೆ ಅಂದುಕೊಂಡು ಅವರ ಬಗ್ಗೆ ಆಲೋಚಿಸುತ್ತಿದ್ದಳು ರಮಣಮ್ಮ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಬೆಳಿಗ್ಗೆ ರಮಣಮ್ಮ ಮಂಚದ ಮೇಲೆ ಮಲಗಿಕೊಂಡು ಹೀಗೆ ಆಲೋಚಿಸುತ್ತಾ ಇರ್ತಾಳೆ. ಅಮ್ಮ, ಅಯ್ಯೋ, ಇದ್ದಕ್ಕಿದ್ದ ಹಾಗೆ ಮೈಕೈಯೆಲ್ಲ ನೋವು. ಎಲ್ಲಿಂದ ಬಂತು ಭಗವಂತ? ಅರೆ, ಎಲ್ಲಿದೆಯೋ, ನನ್ನ ಕತೆ ಮುಗಿತಾ ಇದೆ ಎಂದು ರಮಣಮ್ಮ ಮಗನನ್ನು ದೊಡ್ಡ ದೊಡ್ಡದಾಗಿ ಕರೆಯುತ್ತಾ ಇರುತ್ತಾಳೆ. ತಕ್ಷಣ ಅಲ್ಲಿಗೆ ಬರುತ್ತಾನೆ ಮಗ. ಏನಾಯ್ತಮ್ಮ, ಏನಕ್ಕೆ ಉಸ್ಬೂಸ್ ಅಂತಿದ್ಯಾ? ಏನೋ ಕಣೋ, ಕಾಲು ಒಂದೇ ನೋವು ಎಂದು ರಮಣಮ್ಮ ಹೇಳುತ್ತಾಳೆ. ಹೋಗಿ ಔಷಧಿ ತೆಗೆದುಕೊಂಡು ಬಾ ಎನ್ನುತ್ತಾಳೆ ಮಗನನ್ನು. ಇನ್ನು ಆ ದಿನ ಎಲ್ಲವೂ ಆಕೆ ಮಂಚದ ಮೇಲೆ ಮಲಗಿರುತ್ತಾಳೆ. ಯಾವ ಕೆಲಸವೂ ಮಾಡುವುದಿಲ್ಲ. ಮಗನಿಲ್ಲದ ಸಮಯದಲ್ಲಿ ಮೇಲೆದ್ದು ತನಗೆ ಬೇಕಾದ ಅಡುಗೆ ಮಾಡಿಕೊಂಡು ತಿನ್ನುತ್ತಿದ್ದಳು. ಇನ್ನು ನಂತರ ಏನೂ ತಿಳಿಯದ ಹಾಗೆ ಮೊದಲಿನ ಹಾಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇದ್ದಳು. ಹಾಗೆ ಎರಡು ದಿನಗಳು ಕಳೆಯುತ್ತದೆ. ಅವನೇನು ಹೊರಗಿನ ಆಹಾರ ತಿನ್ನಲಾರದೆ ಬಹಳ ತೊಂದರೆ ಅನುಭವಿಸುತ್ತಾ ಇರುತ್ತಾನೆ. ಆಗ ಅನಾಮಿಕಳ ಹತ್ತಿರ ಹೋಗುತ್ತಾನೆ. ಅನಾಮಿಕಾ, ನಿಮ್ಮ ಅತ್ತೆ ಆರೋಗ್ಯ ಸ್ವಲ್ಪ ಸುಧಾರಿಸಿದೆಯಲ್ಲ ಎಂದು ಹೇಳಿ ಅನಾಮಿಕಳನ್ನು ಅವಳ ಅತ್ತೆಯ ಬಗ್ಗೆ ಮಾತನಾಡುತ್ತಾನೆ ವರ್ಮ. ಅವರು ಎಲ್ಲವೂ ಚೆನ್ನಾಗಿ ಇದೆ ಎಂದು ಹೇಳುತ್ತಾರೆ. ನಮ್ಮಮ್ಮನ ಪರಿಸ್ಥಿತಿ ಏನೂ ಚೆನ್ನಾಗಿಲ್ಲ ಅನಾಮಿಕಾ, ನಾನು ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ. ಅದಕ್ಕೆ ಅನಾಮಿಕಳ ಸೋದರತ್ತೆ ಸೂರಮ್ಮ ಹೀಗನ್ನುತ್ತಾಳೆ. ಕರ್ಕೊಂಡು ಹೋಗ್ಬಿಟ್ ಪಾಪು, ಇವಳು ಬಂದು ಕೂಡ ತುಂಬಾ ದಿನ ಆಯ್ತು. ನೀನ್ ಹೋಗು ಅಂತಾನೆ ಹೇಳ್ತಾ ಇದ್ದೆ, ಆದ್ರೆ ಇವಳು ಇಲ್ಲೇ ಇದ್ದಾಳೆ ಬಿಡು. ನನಗೆ ಚೆನ್ನಾಗೇ ಇದೆ, ನೀನು ಇವಳನ್ನ ಕರ್ಕೊಂಡು ಹೋಗು. ನಿಮ್ಮಮ್ಮನಿಗೆ ಈಗ ಜೊತೆ ಬೇಕು
ಎಂದು ಅನ್ನುತ್ತಾಳೆ ಸೂರಮ್ಮ. ಇನ್ನು ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ. ಇನ್ನು ಅವರಿಬ್ಬರು ಅಲ್ಲಿಂದ ಅವರ ಮನೆಗೆ ಹೋಗುತ್ತಾರೆ. ಇನ್ನು ಅನಾಮಿಕ ಅತ್ತೆ ರಮಣಮ್ಮನಿಗೆ ಸೇವೆ ಮಾಡಿಕೊಂಡು ಇರುತ್ತಾಳೆ. ಕೆಲವು ತಿಂಗಳುಗಳು ಹಾಗೆ ಕಳೆಯುತ್ತದೆ. ಆಕೆ ಮಾತ್ರ ಮಂಚದಿಂದ ಖಂಡಿತ ಇಳಿಯುವುದಿಲ್ಲ. ಆಕೆ ಸುಖವಾದ ಜೀವನಕ್ಕೆ ಅಭ್ಯಾಸವಾಗಿ ಹೋಗುತ್ತಾಳೆ. ತನ್ನ ಮನಸ್ಸಿನಲ್ಲಿ ರಮಣಮ್ಮ ಹೀಗಂದುಕೊಳ್ಳುತ್ತಾಳೆ, ಆಹಾ, ಎಷ್ಟು ತಿಂಗಳಾದರೂ ನನಗೆ ಹೀಗೆ ಕುಳಿತುಕೊಂಡಿರ್ಬೇಕು ಅನ್ಸುತ್ತೆ. ಸೊಸೆ ಮಾತ್ರ ನನಗೆ ಎಷ್ಟು ಕೆಲಸ ಮಾಡ್ತಾ ಇದ್ದಾಳೆ, ಅದಕ್ಕಿಂತ ಹೆಚ್ಚಾಗಿ ನನಗೇನ್ ಬೇಕು, ಇಷ್ಟು ಸಾಕು ಕಣೋ ಭಗವಂತ ಎಂದು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು ರಮಣಮ್ಮ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಅನಾಮಿಕ ಗರ್ಭವತಿ ಎಂದು ತಿಳಿಯುತ್ತದೆ. ಅದನ್ನು ತಿಳಿದ ಅನಾಮಿಕ ಅವಳ ಗಂಡ ವರ್ಮ ಬಹಳ ಸಂತೋಷ ಪಡುತ್ತಾರೆ. ನೋಡು ಅನಾಮಿಕ, ಈ ದಿನದಿಂದ ನೀನು ಸ್ವಲ್ಪ ಜಾಗೃತಿಯಾಗಿರ್ಬೇಕು, ಕೆಲಸಗಳು ಕಡಿಮೆ ಮಾಡ್ಕೋ. ನಮ್ಮಮ್ಮನ ಕೆಲಸ ನಮ್ಮಮ್ಮನೇ ಮಾಡ್ಕೋತಾಳೆ. ಎಷ್ಟೋ ದಿನದಿಂದ ಆಕೆ ವಿಶ್ರಾಂತಿ ತಗೋತಾ ಇದ್ದಾಳಲ್ಲ, ನಿಜಕ್ಕೂ ಏನಾಗಿದೆಯೋ ಅಂತ ನನಗೆ ಗೊತ್ತಿಲ್ಲ. ಸ್ವಲ್ಪ ಇದ್ದು ಕೆಲಸ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಎಂದು ನನ್ನ ಅಭಿಪ್ರಾಯ. ಅದಕ್ಕೆ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ. ಆ ಮಾತುಗಳನ್ನು ಕೇಳಿದ ರಮಣಮ್ಮ ಹೀಗಂದುಕೊಳ್ಳುತ್ತಾಳೆ, ವಾಮೋ, ಇದೇನು ಇವರು ಹೀಗೆ ಮಾತಾಡ್ತಾ ಇದ್ದಾರೆ, ಹೀಗಾದ್ರೆ ಹೇಗೆ, ಇದಕ್ಕೆ ನಾನು ಏನೋ ಉಪಾಯ ಮಾಡಬೇಕು ಎಂದು ರಮಣಮ್ಮ ಅಂದುಕೊಳ್ಳುತ್ತಾಳೆ. ಇನ್ನು ಆ ದಿನ ಕಳೆದು ಹೋಗುತ್ತದೆ. ಆ ಮಾರನೇ ದಿನ ಅನಾಮಿಕಳ ಅತ್ತೆಯಿಂದ ಒಂದು ಕಾಗದ ಬರುತ್ತದೆ. ಆ ಕಾಗದದಲ್ಲಿ ಸೂರಮ್ಮ ಸತ್ತು ಹೋದಳು ಎಂದು ಬರೆದಿರುತ್ತದೆ. ಅದನ್ನು ತಿಳಿದು ಅನಾಮಿಕ ಬಹಳ ದುಃಖ ಪಡುತ್ತಾಳೆ. ಅಯ್ಯೋ ಭಗವಂತ, ನಾನು ನಿಜಕ್ಕೂ ಊಹಿಸಲಿಲ್ಲ ಹೀಗಾಗುತ್ತೆ ಅಂತ. ಕೊನೆ ನೋಟ ಕೂಡ ನೋಡ್ಲಿಕ್ಕಾಗ್ಲಿಲ್ಲ. ನಾನು ಗರ್ಭವತಿ ಆಗದೆ ಇದ್ದಿದ್ರೆ ನನ್ನ ಅತ್ತೆ ಹತ್ರ ಹೋಗ್ತಾ ಇದ್ದೆ ಎಂದು ಬಹಳ ದುಃಖ ಪಡುತ್ತಾಳೆ. ಇನ್ನು ಆಕೆಯ ಗಂಡ ಆಕೆಯನ್ನು ಸಮಾಧಾನಿಸುತ್ತಾನೆ. ಇದನ್ನೆಲ್ಲ ಪಕ್ಕದಲ್ಲಿ ನಿಂತುಕೊಂಡು ಕೇಳುತ್ತಾ ಕುಳಿತಿದ್ದಳು ರಮಣಮ್ಮ. ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ಇದೇ ಸರಿಯಾದ ಅವಕಾಶ, ಇವಳನ್ನು ನನ್ನ ಕೈ ಹಿಡಿತದಲ್ಲಿ ಇಟ್ಕೊಳ್ಬಹುದು. ಇನ್ನು ಇವಳಿಗೆ ತವರಿಗೆ ಹೋಗುವ ಅವಕಾಶವೇ ಇಲ್ಲ, ಇನ್ನು ಅವಳಿಗೆ ಯಾರೂ ಇಲ್ಲ, ಅವಳು ಅನಾಥೆ ಎಂದುಕೊಳ್ಳುತ್ತಾಳೆ ರಮಣಮ್ಮ. ಆ ನಂತರದ ದಿನದಿಂದ ತನ್ನ ಮಗ ಇಲ್ಲದ ಸಮಯದಲ್ಲಿ ಹೀಗನ್ನುತ್ತಾಳೆ, ಅರೆ ಸೊಸೆ, ಕಾಲು ಬಹಳ ನೋಯ್ತಾ ಇದೆ, ಬಂದು ತಿಕ್ಕೆ ಎಂದು ಕರೆಯುತ್ತಾಳೆ ರಮಣಮ್ಮ. ಇನ್ನು ಅನಾಮಿಕ ಸರಿ ಎಂದು ಹೇಳಿ ಅವಳ ಕಾಲು ತಿಕ್ಕುತ್ತಾಳೆ. ಅತ್ತೆ ಒಂದೇ ಸಲಕ್ಕೆ ಸೊಸೆಯನ್ನು ಕಾಲಿನಿಂದ ಒದೆಯುತ್ತಾಳೆ. ಅನಾಮಿಕ ದೂರ ಹೋಗಿ ಬೀಳುತ್ತಾಳೆ. ಅತ್ತೆ ಏನತ್ತೆ, ನನ್ನನ್ನು ಯಾಕೆ ಒದ್ರಿ ಅಮ್ಮ, ನಾನು ಒಂಟಿ ಹೆಸರು ಕೂಡ ಅಲ್ಲ ಅತ್ತೆ, ಹೊಟ್ಟೆಗಿತ್ತಾಗಿದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಆಲೋಚಿಸಿದ್ರಾ? ಬಾಯಿ ಮುಚ್ಕೊಂಡಿರೇ, ನೀನು ನಿನ್ನ ಗಂಡ ಇಬ್ರು ಸೇರಿ ನನ್ನನ್ನ ಪಕ್ಕಕ್ಕೆ ಕಳಿಸ್ಬೇಕು ಅನ್ಕೋತಿದ್ದೀರಾ? ಹಾಗಿದ್ದಾಗ ನಿಮ್ಮಿಬ್ಬರನ್ನ ನನ್ನ ಕೈ ಹಿಡಿತದಲ್ಲಿ ಇಟ್ಕೋಬೇಕಾಗಿದ್ದೆ. ನೀನು ನನ್ನ ಮಾತು ಕೇಳದೆ ಹೋದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅತ್ತೆ, ನಾನು ನಿಮಗೆ ಯಾವತ್ತೂ ಎದುರುತ್ರ ಕೊಡ್ಲೇ ಇಲ್ವಲ್ಲ, ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಾ? ಅರೆ ಬಾಯಕ್ಕೆ ಹೆಚ್ಚು ಮಾಡ್ತಾ ಇದೀಯಾ? ನಾನು ಏನ್ ಹೇಳಿದ್ರು ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಒಂದು ಮಾತು ಕೂಡ ಎದುರಿಗೆ ಹೇಳಿದ್ರೆ ನಿನ್ ಪ್ರಾಣ ಗಾಳಿಲಿ ಸೇರಿ ಹೋಗುತ್ತೆ, ಜಾಗ್ರತೆ. ಅತ್ತೆ, ನೀವು ಏನ್ ಮಾತಾಡ್ತಾ ಇರೋದು ಸರಿಯಲ್ಲ, ನಿಮಗೆ ಎಲ್ಲವೂ ಸರಿಯಾಗಿ ಇದೆಯಾ? ನನ್ಗೇನೋ ಭಯವಾಗ್ತಿದೆ, ನಿಮಗೇನೋ ಆಗಿದೆ ಅಂತ. ನನ್ ಗಂಡ ಬಂದ್ಮೇಲೆ ನಿಮ್ ಬಗ್ಗೆ ಮಾತಾಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಅರೆ ನಿನ್ನ ಹೀಗೆ ಬಿಡಬಾರ್ದೆ ಎಂದು ರಮಣಮ್ಮ ಅವಳನ್ನು ಬಲವಂತದಿಂದ ಅವರ ಮನೆಯ ಮುಂದಿರುವ ಮರದ ಹತ್ತಿರ ಕರೆದುಕೊಂಡು ಹೋಗುತ್ತಾಳೆ. ಆಕೆಯನ್ನು ಆ ಮರಕ್ಕೆ ತಲೆ ಕೆಳಗಾಗಿ ನೇತಾಡಿಸಿ ಆಕೆಯ ಕೆಳಗೆ ಬೆಂಕಿ ಹಚ್ಚುತ್ತಾಳೆ. ಅತ್ತೆ, ನೀವೇನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅತ್ತೆ, ಹುರಿ ಅತ್ತೆ, ನನಗ್ ಬಹಳ ನೋವು ಆಗ್ತಾ ಇದೆ ಅತ್ತೆ, ನಿಮಗ್ ಕೈ ಮುಗಿತೀನಿ, ಕೆಳಗಿಳಿಸಿ ಅತ್ತೆ, ನೀವ್ ಹೇಳಿದ ಹಾಗೆ ಮಾಡ್ತೀನಿ, ನಿಮ್ ಮಾತಿಗೆ ಏನು ಉತ್ತರ ಹೇಳಲ್ಲ ಅತ್ತೆ, ನಿಮ್ ಕಾಲಿಗೆ ಬೀಳ್ತೀನಿ ಅತ್ತೆ, ನನ್ನನ್ನು ಕೆಳಗಿಳಿಸಿ ಅತ್ತೆ ಎಂದು ದೊಡ್ಡದಾಗಿ ಅಳುತ್ತಾಳೆ ಅನಾಮಿಕ. ಅದು ಈಗ ದಾರಿಗೆ ಬಂದೆ, ಯಾವಾಗ್ಲೂ ನನಗೆ ಎದುರುತ್ರ ಹೇಳಿದ್ಯೋ ಅಂದ್ರೆ ನಿನ್ನ ಹುಟ್ಟಿದ ಹಾಗೆ ಇಲ್ಲ ಅನ್ಸ್ಬಿಡ್ತೀನಿ. ನನ್ ಮೇಲೆ ಚಾಡಿ ಏನಾದ್ರೂ ಹೇಳಿದ್ಯೋ ಅವನು ತಿರುಗಿ ನನಗೆ ಎದುರುತ್ರ ಹೇಳಿದ್ನೋ, ನಿನಗೆ ಅದಕ್ಕೆಲ್ಲ ಶಿಕ್ಷೆ ಅನುಭವಿಸಬೇಕಾಗತ್ತೆ, ಜಾಗ್ರತೆ. ಅನಾಮಿಕ ಬಹಳ ದುಃಖ ಪಡುತ್ತಿದ್ದಳು. ಅಯ್ಯೋ ಭಗವಂತ, ನನಗೆ ಯಾಕೆ ಈ ಪರಿಸ್ಥಿತಿ, ಹಾಗೆ ಅಂದುಕೊಂಡು ಅನಾಮಿಕ ಮನೆಯೊಳಗೆ ಹೋಗುತ್ತಾಳೆ. ಇನ್ನು ಯಾವತ್ತೂ ನನಗೆ ತಿರುಗಿ ಉತ್ತರ ಹೇಳೋದಿಲ್ಲ ಎಂದುಕೊಳ್ಳುತ್ತಾ ರಮಣಮ್ಮ ಕೂಡ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇನ್ನು ಆ ದಿನದಿಂದ ಸೊಸೆಯನ್ನು ತನ್ನ ಕೈ ಹಿಡಿತದಲ್ಲಿ ಇಟ್ಟುಕೊಂಡು ತಾನು ಹೇಳಿದ್ದನ್ನೆಲ್ಲ ಮಾಡಿಸುತ್ತಾ ಎಷ್ಟೋ ಕಷ್ಟ ಕೊಡುತ್ತಾ ಇದ್ದಳು. ಇನ್ನು ಅತ್ತೆ ಆಕೆ ಗರ್ಭವತಿ ಎಂದು ತಿಳಿದುಕೊಳ್ಳದೆ ಬೈಯುತ್ತಾ ಹೊಡೆಯುತ್ತಾ ಇರುತ್ತಾಳೆ. ಅನಾಮಿಕ ಏನು ಮಾತನಾಡದೆ ಆ ಭಗವಂತನನ್ನ ಪ್ರಾರ್ಥಿಸುತ್ತಾ ಇರುತ್ತಾಳೆ. ಕೃಷ್ಣಾಪುರ ಅನ್ನುವ ಗ್ರಾಮದಲ್ಲಿ ರಾಧಮ್ಮ ಅನಾಮಿಕ ಅನ್ನುವ ಅತ್ತೆ ಸೊಸೆಯರಿದ್ದರು. ಇನ್ನು ಅನಾಮಿಕಳ ಗಂಡ ಉದ್ಯೋಗ ಮಾಡುತ್ತಾ ವಿದೇಶದಲ್ಲಿ ಕೆಲಸ ಮಾಡುತ್ತಿದ್ದನು. ರಾಧಮ್ಮ ಬಹಳ ಒಳ್ಳೆಯವಳು.
ಬಡವರಿಗೆ ಯಾರಾದರೂ ಸಹಾಯ ಬೇಕು ಅಂತ ಬಂದವರಿಗೆ ಇಲ್ಲ ಅನ್ನದೆ ಸಹಾಯ ಮಾಡುತ್ತಿದ್ದಳು. ಅದು ಅನಾಮಿಕಳಿಗೆ ನಿಜಕ್ಕೂ ಇಷ್ಟವಾಗುತ್ತಿರಲಿಲ್ಲ. ಇನ್ನು ಸೊಸೆ ಅನಾಮಿಕ ಇರಲಾರದೆ ಒಂದು ದಿನ ರಾಧಮ್ಮನನ್ನು ಹೀಗೆ ಕೇಳುತ್ತಾಳೆ. ಅತ್ತೆ, ಏನಕ್ಕೆ ಎಲ್ರಿಗೂ ಇಲ್ಲದ ಸಹಾಯ ಮಾಡ್ತಾ ಇದ್ದೀರಾ? ಹೀಗೆ ಮಾಡ್ತಾ ಹೋದ್ರೆ ಕೊನೆಗೆ ನಮಗೇನು ಮಿಕ್ಕೋದಿಲ್ಲ. ನಮಗೆ ಬಹಳ ಆಸ್ತಿ ಇದೆ, ಹೀಗೆ ದಾನ ಮಾಡಬೇಕು ಅನ್ನೋದು ನನಗೂ ನನ್ನ ಮಗನಿಗೂ ಬಹಳ ಇಷ್ಟ ಅನಾಮಿಕ. ಇದ್ದವರು ಇಲ್ದವರಿಗೆ ಹೀಗೆ ಸಹಾಯ ಮಾಡಿದ್ರೆ ಒಳ್ಳೇದಲ್ವಾ? ಹೊರಗೆ ನೋಡಿದ್ರೆ ತಿನ್ಲಿಕ್ಕೆ ಒಂದು ಹೊತ್ತು ಕೂಡ ಅನ್ನ ಇಲ್ಲದೆ ಬಹಳ ಜನ ಕಷ್ಟ ಪಡ್ತಾ ಇದ್ದಾರೆ. ಹಾಗಂತ ಹೀಗೆ ದಾನ ಧರ್ಮ ಅಂತ ಮಾಡ್ಕೊಳ್ತಾ ಹೋದ್ರೆ ಇನ್ನು ಅಷ್ಟೇ. ನೀವು ಏನಾದ್ರೂ ಹೇಳಿ, ನನಗೆ ಇದೆಲ್ಲ ಇಷ್ಟ ಇಲ್ಲ. ಚಿಕ್ಕ ಹುಡುಗಿಯಲ್ಲ, ಯಾವುದೋ ಒಂದಿನ ತಿಳ್ಕೊತಾಳೆ ಎಂದು ರಾಧಮ್ಮ ಅಂದುಕೊಳ್ಳುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಒಂದು ದಿನ ರಾಧಮ್ಮ ಸ್ವಲ್ಪ ದುಡ್ಡು ತೆಗೆದುಕೊಂಡು ಹೀಗೆ ಅನ್ನುತ್ತಾಳೆ. ಅಮ್ಮ, ಅನಾಮಿಕ ಒಂದ್ಸಲ ಹೀಗೆ ಬಾ ಎಂದು ಅನಾಮಿಕಳನ್ನು ಕರೆಯುತ್ತಾಳೆ. ಆಗ ಅನಾಮಿಕ ಅಲ್ಲಿಗೆ ಬರುತ್ತಾಳೆ. ಹೇಳಿ ಅತ್ತೆ, ಏನಕ್ಕ ಕರೆದ್ರಿ ಎಂದು ಕೇಳಿ ರಾಧಮ್ಮನ ಕೈಯಲ್ಲಿರುವ ದುಡ್ಡನ್ನು ನೋಡುತ್ತಾಳೆ. ಹಾ, ಮತ್ತೆ ಅನಾಥಾಶ್ರಮಕ್ಕೆ ಅಲ್ವಾ? ಆ ಹೌದು ಹೌದು. ಕೈಯಲ್ಲಿ ಹಣ ಇದ್ದಾಗಲೇ ಅಂದ್ಕೊಂಡೆ ಅಲ್ಲಿಗೆ ಅಂತ ಎಂದು ಅನಾಮಿಕ ಅನ್ನುತ್ತಾಳೆ. ಅದಕ್ಕೆ ರಾಧಮ್ಮ ಅನಾಮಿಕಳಿಗೆ ಹೀಗೆ ಉತ್ತರ ಕೊಡುತ್ತಾಳೆ. ಏನ್ ಮಾಡ್ಲಿ, ಪ್ರತಿ 3 ತಿಂಗಳಿಗೆ ಒಂದ್ಸಲ ಆ ಅನಾಥಾಶ್ರಮಕ್ಕೆ ಹೋಗಿ ದುಡ್ಡು ಕೊಡದೆ ಹೋದ್ರೆ ನನಗೇನೋ ಮಿಸ್ ಆದ ಫೀಲಿಂಗ್ ಬರುತ್ತೆ ಅನಾಮಿಕ. ಅದು ಸರಿ, ಈಗ ನನ್ನನ್ನು ಏನಕ್ಕೆ ಕರೆದ್ರಿ ಹೇಳಿ ನೀವು. ನಿನ್ನನ್ನು ಕೂಡ ಈ ದಿನ ನನ್ನ ಜೊತೆ ಆ ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗೋಣ ಅಂತಲೇ ಕರೆದೆ. ಅಲ್ಲಿನ ಪರಿಸ್ಥಿತಿ ನೋಡಿದ್ರೆ ನಾನು ಮಾಡಿದ್ದು ಸರಿನೋ ತಪ್ಪೋ ಅಂತ ನಿನಗೆ ತಿಳಿಯುತ್ತೆ. ಬಾ, ಒಂದ್ಸಲ ಹೋಗಿ ಬರೋಣ ಎಂದು ಹೇಳಿದಳು. ಹಾಗೆ ಆಕೆ ಅತ್ತೆ ಮಾತು ಇಲ್ಲ ಅನ್ನಲಾರದೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಲಿಕ್ಕೆ ಅವಳ ಜೊತೆಯೇ ಹೋಗುತ್ತಾಳೆ. ಇಬ್ಬರು ರೋಡ್ ಮೇಲೆ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಅಮ್ಮ, ಅನಾಮಿಕ ನಾನು ಹೀಗಂದೆ ಅಂತ ಅಂದ್ಕೋಬೇಡ. ಒಂದು ವೇಳೆ ನಾನು ಇದ್ರೂ ಇಲ್ದಿದ್ರೂ ನೀನು ಅವಾಗವಾಗ ನಿನಗೆ ತೋಚಿದ್ದನ್ನು ಈ ಅನಾಥಾಶ್ರಮಕ್ಕೆ ಕೊಡ್ತಾ ಇರಮ್ಮ ಎಂದು ಹೇಳುತ್ತಾಳೆ. ಆದರೆ ಅನಾಮಿಕ ತುಟಿಕ್ ಪಿಟಿಕ್ ಅನ್ನದೆ ಸುಮ್ಮನೆ ಬರುತ್ತಿರುತ್ತಾಳೆ. ಹಾಗೆ ಇಬ್ಬರು ಹೋಗುತ್ತಿರುವಾಗ ಎದುರಿಗೆ ಒಂದು ಬಸ್ಸು ಅತಿ ವೇಗವಾಗಿ ಬರುತ್ತಾ ಇರುತ್ತದೆ. ಅದನ್ನು ಗಮನಿಸಿದ ಇಬ್ಬರು ರೋಡ್ ಮೇಲೆ ನಡೆಯುತ್ತಾ ಇರುತ್ತಾರೆ. ತೀರಾ ಅನಾಥಾಶ್ರಮಕ್ಕೆ ಬರುವಾಗ ಆ ಬಸ್ಸು ಅವರ ಮೇಲೆ ಹಾದು ಹೋಗುತ್ತದೆ. ಅದನ್ನು ನೋಡಿದ ರಾಧಮ್ಮ ಭಯಪಟ್ಟು ತಕ್ಷಣ ಅನಾಮಿಕಳನ್ನು ಪಕ್ಕಕ್ಕೆ ದೂಡುತ್ತಾಳೆ. ಅನಾಮಿಕ ರೋಡ್ ಪಕ್ಕದಲ್ಲಿ ಬೀಳುತ್ತಾಳೆ. ಅವಳ ತಲೆ ಬಂಡೆಕಲ್ಲಿಗೆ ಹೊಡೆದು ಪ್ರಜ್ಞೆ ತಪ್ಪಿ ಹೋಗುತ್ತದೆ. ಇನ್ನು ರಾಧಮ್ಮಳಿಗೆ ಬಸ್ಸು ಡಿ ಹೊಡೆದು ಅಲ್ಲಿಂದಲ್ಲಿಯೇ ಮರಣಿಸುತ್ತಾಳೆ. ಹೀಗೆ ಒಂದು ವಾರ ಕಳೆಯುತ್ತದೆ. ಅನಾಮಿಗಳಿಗೆ ಪ್ರಜ್ಞೆ ಬರುತ್ತದೆ. ಅವಳು ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರುತ್ತಾಳೆ. ಅವಳಿಗೆ ಏನೂ ನೆನಪಿನಲ್ಲಿ ಇರುವುದಿಲ್ಲ. ತಲೆಗೆ ದೊಡ್ಡ ಗಾಯ ಆಗಿದ್ದರಿಂದ ತನ್ನ ಗತವನ್ನು ಮರೆತು ಹೋಗಿರುತ್ತಾಳೆ ಅನಾಮಿಕ. ಇಷ್ಟರಲ್ಲಿ ಡಾಕ್ಟರ್ ಬರುತ್ತಾರೆ. ನೋಡಮ್ಮ, ಹೇಗಿದೆ ನಿಮಗೀಗ? ಇಷ್ಟಕ್ಕೂ ನಾನು ಯಾರು ಎಂದು ಅಯೋಮಯವಾಗಿ ಕೇಳುತ್ತಾಳೆ ಅನಾಮಿಕ. ಆಗ ಡಾಕ್ಟರ್ಗೆ ಅನಾಮಿಕ ಗತ ಮರೆತು ಹೋಗಿದ್ದಾಳೆ ಎಂದು ತಿಳಿದುಕೊಳ್ಳುತ್ತಾರೆ. ನೀವು ನಿಮ್ಮತ್ತೆ ರೋಡ್ ಮೇಲೆ ಹೋಗ್ತಾ ಇದ್ರೆ ಒಂದು ಬಸ್ ಬಂದು ನಿಮ್ಮನ್ನ ಡಿ ಹೊಡೆದು ಬಿಡ್ತು ಅಂತ ನಡೆದಿದ್ದನ್ನು ನೆನಪಿಗೆ ತರಲಿಕ್ಕೆ ಪ್ರಯತ್ನಿಸುತ್ತಾರೆ ಡಾಕ್ಟರ್. ಆದರೆ ಅನಾಮಿಕಳಿಗೆ ಏನು ನೆನಪಿಗೆ ಬರುವುದಿಲ್ಲ. ನೀವು ಹೇಳೋದೇನು ನೆನಪಿಗೆ ಬರ್ತಾ ಇಲ್ಲ ಎಂದು ಅನಾಮಿಕ ಹೇಳುತ್ತಾಳೆ. ಇನ್ನು ಡಾಕ್ಟರ್ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಕೊಟ್ಟು ಹಳೆಯದನ್ನು ನೆನಪಿಸಲಿಕ್ಕೆ ಪ್ರಯತ್ನಿಸುತ್ತಾರೆ. ಆದರೆ ಲಾಭವಿಲ್ಲದಾಗುತ್ತದೆ. ಇನ್ನು ಅನಾಮಿಕಳನ್ನು ಕರೆದುಕೊಂಡು ಹೋಗಿ ಒಂದು ಅನಾಥಾಶ್ರಮದಲ್ಲಿ ಸೇರಿಸುತ್ತಾರೆ. ಆ ಅನಾಥಾಶ್ರಮ ಅವಳ ಅತ್ತೆ ಯಾವಾಗಲೂ ಹಣ ದಾನ ಮಾಡುವ ಆಶ್ರಮ. ಹಾಗೆ ಆ ಅನಾಥಾಶ್ರಮದಲ್ಲಿ ಅನಾಥಳಾಗಿ ಜೀವನ ಮಾಡುತ್ತಿದ್ದಳು ಅನಾಮಿಕ. ಹಾಗೆ ಕೆಲ ದಿನಗಳು ಕಳೆದ ನಂತರ ಅನಾಮಿಕಳಿಗೆ ಆ ಅನಾಥಾಶ್ರಮದ ಬೋರ್ಡ್ ನೋಡಿದ ಪ್ರತಿ ಸಲವೂ ಏನೋ ಗುರುತಿಗೆ ಬರುತ್ತಿರುತ್ತದೆ. ಆದರೆ ಅದು ಏನೋ ಅಂತ ಸ್ಪಷ್ಟವಾಗಿ ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ನಿಜವಾಗಿ ಏನೋ ಗತ ನಡೆದ ಹಾಗಿದೆ, ಏನೋ ನಡೆದ ಹಾಗೆ ಅನ್ನಿಸುತ್ತೆ. ಆದರೆ ಏನೂ ಅರ್ಥವಾಗ್ತಿಲ್ಲ. ನನಗೆ ಈ ಅನಾಥಾಶ್ರಮದಲ್ಲಿ ಇರೋದು ಬಹಳ ಕಷ್ಟ ಅನ್ನಿಸ್ತಾ ಇದೆ. ಇಲ್ಲಿಂದ ಎಲ್ಲಿಗಾದರೂ ಓಡಿ ಹೋಗಬೇಕು ಅನಿಸುತ್ತೆ.
ಆದ್ರೆ ಎಲ್ಲಿಗೆ ಹೋಗ್ಬೇಕೋ ಏನ್ ಮಾಡ್ಬೇಕೋ ಏನೂ ಅರ್ಥವಾಗುತ್ತಿಲ್ಲ ಎಂದುಕೊಂಡು ಬಹಳ ದುಃಖ ಪಡುತ್ತಾಳೆ ಅನಾಮಿಕ. ಆಗಲೇ ವಿದೇಶದಿಂದ ಅವಳ ಗಂಡ ಮನೆಗೆ ಬರುತ್ತಾನೆ. ಮನೆಯಲ್ಲಿ ಯಾರು ಕಾಣಿಸದಿದ್ದರಿಂದ ಬಹಳ ಗಾಬರಿಯಾಗುತ್ತಾನೆ. ಅವರಿಗಾಗಿ ಹುಡುಕುತ್ತಾ ಇರುತ್ತಾನೆ. ಆದರೆ ಅವರ ಜಾಡು ಎಲ್ಲಿಯೂ ಕಾಣಿಸುತ್ತಿಲ್ಲ. ಹಾಗೆ ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ಒಂದು ದಿನ ಅನಾಮಿಕ ಬಟ್ಟೆ ಒಗೆಯುತ್ತಾ ನೀರಿಗಾಗಿ ವಾಟರ್ ಪಂಪ್ ಹತ್ತಿರ ಹೋಗುತ್ತಾಳೆ. ಪಂಪ್ ಹತ್ತಿರ ಕಾಲು ಜಾರಿ ಕೆಳಗೆ ಬಿದ್ದು ಬಿಡುತ್ತಾಳೆ ಅನಾಮಿಕ. ಅದರಿಂದ ತಲೆ ನೆಲಕ್ಕೆ ತಗಲುತ್ತದೆ. ಅಲ್ಲಿರುವ ಕಲ್ಲು ಬಲವಾಗಿ ತಗಲುತ್ತದೆ. ಅದರಿಂದ ಅನಾಮಿಕ ಸ್ವಲ್ಪ ಹೊತ್ತು ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ. ಆ ವಾಟರ್ ಪಂಪ್ ನೀರು ಅವಳ ಮೇಲೆ ಬೀಳುತ್ತಿದ್ದರಿಂದ ಸ್ವಲ್ಪ ಹೊತ್ತಿಗೆ ಅವಳಿಗೆ ಪ್ರಜ್ಞೆ ಬರುತ್ತದೆ. ಎದ್ದು ಸುತ್ತಲೂ ನೋಡುತ್ತಾಳೆ. ಆಗಲೇ ಅವಳಿಗೆ ತನ್ನ ಹಳೆಯದೆಲ್ಲ ನೆನಪಿಗೆ ಬರುತ್ತದೆ. ಅರೆ, ನಾನು ಯಾಕೆ ಇಲ್ಲಿದ್ದೀನಿ ಎಂದು ಒಂದು ಸಲ ಕಣ್ಣು ಮುಚ್ಚಿಕೊಂಡು ಹಳೆಯದೆಲ್ಲ ನೆನಪಿಗೆ ತರಿಸಿಕೊಳ್ಳುತ್ತಾಳೆ. ಅನಾಮಿಕಳಿಗೆ ನಡೆದಿದ್ದೆಲ್ಲ ಕಣ್ಣ ಮುಂದೆ ಬರುತ್ತದೆ. ಒಂದೇ ಸಲಕ್ಕೆ ಅವಳ ಅತ್ತೆ ನೆನಪಿಗೆ ಬರುತ್ತಾರೆ. ಅಯ್ಯೋ ಅತ್ತೆ, ನನ್ನ ಪ್ರಾಣ ಕಾಪಾಡ್ಲಿಕ್ಕೆ ನಿಮ್ ಪ್ರಾಣನೇ ಕಳೆದ್ಕೊಂಡ್ರ? ಮೊದಲು ಈ ವಿಷಯನ ನನ್ನ ಗಂಡಂಗೆ ಹೇಳ್ಬೇಕು. ಇಷ್ಟು ದಿನವೂ ಫೋನ್ ಕೂಡ ಮಾಡಿಲ್ಲ. ಎಷ್ಟು ಗಾಬರಿಯಾಗಿದ್ದಾರೋ ಏನೋ ಎಂದು ತಕ್ಷಣ ಅಲ್ಲಿಂದ ತನ್ನ ಮನೆಗೆ ಹೋಗುತ್ತಾಳೆ ಅನಾಮಿಕ. ಮನೆಗೆ ಹೋಗುತ್ತಲೇ ದುಃಖದಿಂದ ಕುಳಿತಿದ್ದ ವಂಶಿ ಕಾಣಿಸುತ್ತಾನೆ. ಮನೆಯೊಳಗೆ ಬಂದ ಅನಾಮಿಕಳನ್ನು ಆತುರದಿಂದ ನೋಡುತ್ತಾನೆ ವಂಶಿ. ಅರೆ ಅನಾಮಿಕ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ನಿಮ್ಗೋಸ್ಕರ ಹುಡುಕ ಜಾಗ ಇಲ್ಲ. ಮನೆಗೆ ಫೋನ್ ಮಾಡಿದ್ರೆ ಸಿಗ್ತಾ ಇಲ್ಲ. ಪತ್ರ ಬರೆದ್ರೆ ನಿಮ್ಮ ಜಾಡು ಇಲ್ಲ. ಅದಕ್ಕೆ ಭಯಪಟ್ಟು ಇಂಡಿಯಾಗ ಬಂದೆ. ನಿಜಕ್ಕೂ ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನನ್ನ ಅಮ್ಮಂಗೆ ಏನಾಯ್ತು ಎಂದು ವಂಶಿ ಗ್ಯಾಪ್ ಇಲ್ಲದೆ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾನೆ. ಇನ್ನು ಅನಾಮಿಕ ನಡೆದ ವಿಷಯವೆಲ್ಲ ವಂಶಿಗೆ ವಿವರಿಸುತ್ತಾಳೆ. ಅದನ್ನು ಕೇಳಿದ ವಂಶಿ ಬಹಳ ಭಯಪಡುತ್ತಾನೆ. ಇಷ್ಟು ದಿನ ಈ ಮನೇನ ಇಷ್ಟು ಆಸ್ತಿನ ಬಿಟ್ಟು ಅನಾಥಾಶ್ರಮದಲ್ಲಿ ಬದುಕದೆ. ಅನಾಥಾಶ್ರಮದಲ್ಲಿ ಬದುಕೋದು ಅಂದ್ರೆ ಬಹಳ ಕಷ್ಟ ರೀ. ಅಲ್ಲಿನ ಪರಿಸ್ಥಿತಿ ಏನು ಅಂತ ನನಗೆ ಬಹಳ ಅರ್ಥವಾಯಿತು. ಏನಕ್ಕೆ ಅತ್ತೆ ಆ ಅನಾಥಾಶ್ರಮಕ್ಕೆ ಹಣ ಡೊನೇಟ್ ಮಾಡ್ತಾರೋ ಅಂತ ನನಗೆ ಬಹಳ ಅರ್ಥವಾಯಿತು. ಇನ್ಮೇಲಿಂದ ಅತ್ತೆ ಆಶೆಯನ್ನ ನಾನು ನೆರವೇರಿಸ್ತೇನೆ ರೀ ಎಂದು ಅನಾಮಿಕ ನಿರ್ಣಯ ತೆಗೆದುಕೊಳ್ಳುತ್ತಾಳೆ. ಹಾಗೆ ಆವಾಗಿನಿಂದ ಹಣವನ್ನು ಚಿಕ್ಕ ಚಿಕ್ಕ ಅನಾಥಾಶ್ರಮಗಳಿಗೆ ದಾನ ಮಾಡುತ್ತಿದ್ದಳು. ತನ್ನ ಅಮ್ಮನ ಸ್ಥಾನವನ್ನು ತೆಗೆದುಕೊಂಡ ಅನಾಮಿಕಳನ್ನು ನೋಡಿ ವಂಶಿ ಬಹಳ ಸಂತೋಷ ಪಡುತ್ತಾನೆ.